ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿರಾಶನಾದ ಪ್ರವಾದಿಯ ಬುದ್ಧಿವಂತಿಕೆಯು ವಿಧಾನ ರೀಪ್ರಿನ್ಸ್ ಪುಟ ಟೂ ಸಿಕ್ಸ್ ಟೂ ಜೀರೋ ಪುಟದ ಸಂಖ್ಯೆ ತೊಂಬತ್ತು ತೊಂಬತ್ತ ಒಂದು ನಮ್ಮ ಉತ್ತರವೇನೆಂದರೆ ನಮ್ಮ ಕರ್ತನ ನಡವಳಿಕೆಯು ಖಂಡಿತವಾಗಿಯೂ ದೋಷಾತೀತವೆಂದು ಪರಿಗಣಿಸಲ್ಪಡಬೇಕು ಯಾಕೆಂದರೆ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಆದರೆ ಯೋಹಾನನು ಈ ಬೇರೆ ವಿಧಾನವನ್ನು ಅನುಸರಿಸಿದ್ದರಲ್ಲಿ ಆತನಲ್ಲಿ ಪಾಪವಿತ್ತೆಂಬುವುದಕ್ಕಾಗಲಿ ವಂಚನೆ ಇತ್ತೆಂಬುವುದಕ್ಕಾಗಲಿ ಇದು ಪ್ರಮಾಣವಾಗಿರಲಿಲ್ಲ ನಾವು ನೆನಪಿಡಬೇಕಾದದ್ದೇನೆಂದರೆ ಯೋಹಾನನು ಆತನ ಸೇವೆಯು ಮತ್ತು ನಮ್ಮ ಕರ್ತನು ಆತನ ಸೇವೆಯು ಅನೇಕ ವಿಧದಲ್ಲಿ ಭಿನ್ನವಾಗಿದ್ದವು ಉದಾಹರಣೆಯಾಗಿ ಹೇಳುವುದಾದರೆ ಯೋಹಾನನು ಧರಿಸಿದ್ದ ಒರಟಾದ ಚರ್ಮದ ನಡುಕಟ್ಟು ಮತ್ತು ನಮ್ಮ ಕರ್ತನು ಧರಿಸಿದ ಅಖಂಡವಾಗಿ ಹೆಣದದ್ದಾದ ಒಂದು ನಿಲುವಂಗಿಯು ಬಹು ಭಿನ್ನವಾಗಿದ್ದವು ಮತ್ತು ಯೋಹಾನನು ಸಾಧಾರಣವಾದ ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ಒಂದು ಮಿತಹಾರಿಯಾಗಿ ಸತತ ಉಪವಾಸ ಮಾಡದ ಮಾಡುವ ಇಲ್ಲವೇ ಆ ಸುಖ ಸಾಧ ಸುಖ ಸಾಧನಗಳ ವರ್ಜನೆಯ ಜೀವನವನ್ನು ನಡೆಸುತ್ತಿದ್ದ ಅಂಶದ ಕಡೆಗೆ ಶಾಸ್ತ್ರವಚನವು ಗಮನ ಸೆಳೆಯುತ್ತದೆ ಆದರೆ ನಮ್ಮ ಕರ್ತನಾದ ಯೇಸುವು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿ ಬಂದು ಮದುವೆಯ ಔತಣಗಳಿಗೆ ತನ್ನ ಗೌರವವಾಗಿ ಏರ್ಪಡಿಸಲಾದ ಔತಣಕೂಟಗಳಲ್ಲಿ ಭಾಗಿಯಾಗುತ್ತಿದ್ದನು ಇಲ್ಲಿರುವ ಪಾಠವೇನೆಂದರೆ ಈ ಮಹಾ ಗುಣಶ್ರೇಷ್ಠರಲ್ಲಿ ಪ್ರತಿಯೊಬ್ಬನು ದೇವರ ಏರ್ಪಾಟಿನ ಅನುಸಾರವಾಗಿ ತನ್ನ ತನ್ನ ಕಾರ್ಯಭಾರವನ್ನು ನೆರವೇರಿಸಿದ್ದರು ಆದರೆ ಅವರಿಬ್ಬರ ಕಾರ್ಯಭಾರವು ಬೇರೆಯಾಗಿತ್ತು ಯೋಹಾನನ ಕಾರ್ಯಭಾರವು ಪ್ರಾಮುಖ್ಯವಾಗಿ ತಿದ್ದುಪಾಟು ಮತ್ತು ಸುಧಾರಣೆಯ ಮಾಡುವುದಾಗಿತ್ತು ಮತ್ತು ಈತನು ಒಬ್ಬ ಪ್ರವಾದಿಯಾಗಿ ತಾನು ಅನುಸರಿಸುವ ವಿಧಾನದ ಅನೇಕ ಲಕ್ಷಣಗಳ ಬಗ್ಗೆ ದೈವಿಕ ರೀತಿಯಲ್ಲಿ ವಿಶೇಷವಾದ ಮಾರ್ಗದರ್ಶನ ಪಡೆದವನಾಗಿದ್ದನು ಇದಕ್ಕೆ ಬದಲಾಗಿ ನಮ್ಮ ಕರ್ತನ ಕಾರ್ಯಭಾರವು ಒಂದು ಭಿನ್ನವಾದ ರೀತಿಯಲ್ಲಿತ್ತು ಯೋಹಾನನ ಸೇವೆಯ ಮೂಲಕವಾಗಿ ನೀತಿಯ ವಿಷಯವ ವಿಷಯದಲ್ಲಿ ಎಚ್ಚೆತ್ತುಕೊಂಡು ಕರ್ತನ ಚಿತ್ತವನ್ನು ತಿಳಿದುಕೊಳ್ಳಲು ಮತ್ತು ಅದನ್ನು ನೆರವೇರಿಸಲು ಆಸಕ್ತರಾದವರನ್ನು ಆತನು ಕೂಡಿಸಿಕೊಳ್ಳುತ್ತಿದ್ದನು ಕ್ರಿಸ್ತನ ದೇಹವಾಗಿ ಆತನನ್ನು ಹಿಂಬಾಲಿಸುವುದಕ್ಕೆ ಕರೆಯಲ್ಪಟ್ಟವರಾದ ನಮಗೆ ಅನುಸರಿಸಬೇಕಾದ ಸೂಕ್ತ ವಿಧಾನದ ಬಗ್ಗೆ ಇಲ್ಲಿ ನಾವು ಒಂದು ಪಾಠವನ್ನು ಕಲಿಯಬಹುದು ಯೋಹಾನನಂತೆ ಅರಣ್ಯವಾಸಿಗಳಾಗಿ ಒರಟಾದ ಉಡುಪು ತೊಟ್ಟ ಜೀವನವನ್ನು ನಡೆಸುತ್ತಾ ಎಲ್ಲರನ್ನೂ ಎಲ್ಲ ವಿಷಯಗಳಲ್ಲೂ ಖಂಡಿಸುವುದಕ್ಕಾಗಿ ನಾವು ಕಳಿಸಲ್ಪಟ್ಟಿಲ್ಲ ಕರ್ತನಿಗೆ ಪ್ರಿಯರಾದ ಕೆಲವು ಜನರು ಆ ಕಾರ್ಯಭಾರವು ವಿಶೇಷವಾಗಿ ಬಹು ವಿರಳವಾದದ್ದು ಆಗಿರುವುದೆಂಬುದನ್ನು ಗಮನಿಸುವಲ್ಲಿ ವಿಫಲರಾಗಿ ಕೆಲವು ಸಾರಿ ಆ ಅಸಂಗತವಾದ ಮಾದರಿಯನ್ನು ಅನುಸರಿಸಿ ಕರ್ತನ ಕಾರ್ಯಗಳಿಗೆ ಅನುದ್ದೇಶಿತವಾಗಿ ದೂಷಣೆಯನ್ನು ತಂದುಕೊಟ್ಟಿರುವರು ನಾವು ದೇವರ ಪ್ರಿಯ ಕುಮಾರನಾದ ನಮ್ಮ ಕರ್ತನ ಪ್ರತಿರೂಪಗಳಾಗಬೇಕು ಸ್ನಾನಿಕನಾದ ಯೋಹಾನನು ಯೋಹಾನನ ಪ್ರತಿರೂಪಿಗಳಾಗುವುದಲ್ಲ ನಾವು ಬೇರೆಯವರ ವಿಷಯದಲ್ಲಿ ತಲೆ ಹಾಕಿ ಕಲಹವನ್ನು ಎಬ್ಬಿಸುವವರಾಗಬಾರದು ಇಲ್ಲವೇ ಚಕ್ರವರ್ತಿಗಳು ರಾಜರುಗಳು ದೇಶಾಧಿಪತಿಗಳು ಮುಂತಾದವರನ್ನು ಗದರಿಸಿ ಈ ಪ್ರಪಂಚದ ಸಂಗತಿಗಳನ್ನು ಕ್ರಮಪಡಿಸಲು ಯತ್ನಿಸುವವರಾಗಬಾರದು ಆದರೆ ಇದಕ್ಕೆ ಪ್ರತಿಯಾಗಿ ಅಪೋಸ್ತರನ್ನು ಪ್ರಬೋಧಿಸಿರುವಂತೆ ದೇವರು ಯಾವುದು ನಮಗೆ ಸಂಭವಿಸುವುದು ಯುಕ್ತವೆಂದು ಕಾಣುವುದೋ ನಾವು ಅವುಗಳನ್ನು ತಾಳಿಕೊಳ್ಳುವುದು ಸೂಕ್ತವೆಂದು ಕಂಡುಕೊಳ್ಳಬೇಕೆಂಬುದನ್ನು ನೆನಪಿನಲ್ಲಿಡೋಣ ನಮಗೆ ಪ್ರಶಂಸೆ ಮಾಡಲಾಗದ ಇಲ್ಲವೇ ಸಮರ್ಥಿಸಿಕೊಳ್ಳಲಾಗದ ಅನೇಕ ಸಂಗತಿಗಳಿರುವುದು ಕಂಡುಬಂದರೂ ವಿಶೇಷವಾಗಿ ದೇವರ ವಾಕ್ಯದ ಪ್ರಕಾರ ಸೂಕ್ತವಾಗಿರ ಗ್ರಹಿಸಿಕೊಳ್ಳಲು ಮತ್ತು ಅವು ನೆರವೇರುವಂತಾಗಲು ಸಂಬಂಧಿಸಿದ ಯಾವ ಸಂಗತಿಗಳ ವಿಷಯವಾಗಿಯೂ ಉಗ್ರವಾಗಿ ಖಂಡನೆ ಮಾಡುವುದನ್ನು ತಪ್ಪಿಸಲು ಅದೇ ರೀತಿಯಲ್ಲಿ ಸಮರ್ಥರೆಂಬುದನ್ನು ಕಂಡುಕೊಳ್ಳಬಹುದು ಈ ವಿಷಯದಲ್ಲಿ ನಮ್ಮ ನಿಲುವು ಏನೆಂಬುದನ್ನು ತೋರಿಸುವವನಾಗಿ ಅಪೋಸ್ತಲನ್ನು ಹೇಳಿರುವುದು ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಲಿ ಮತ್ತು ನಮ್ಮ ಕರ್ತನು ಇದೇ ಅಂಶಕ್ಕೆ ಒತ್ತು ಕೊಟ್ಟು ಹೇಳಿರುವುದು ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಕರ್ತನ ಅತಿ ಪರಿಶುದ್ಧ ಜನರಲ್ಲಿ ಕೆಲವರು ಈ ವಿಷಯದಲ್ಲಿ ತಪ್ಪು ಮಾಡುವವರಾಗಿ ತಮ್ಮ ಕುಟುಂಬಗಳಲ್ಲಿ ಅನಗತ್ಯವಾಗಿ ಪ್ರತಿಕೂಲವಾದ ಭಾವನೆಗಳು ಮತ್ತು ವಿರೋಧಗಳು ಹೇಳುವಂತೆ ಮಾಡಿಕೊಂಡಿದ್ದಾರೆ ಕೆಲವು ಸಂಗತಿಗಳು ಭಕ್ತಿಯ ಹಾಗೂ ಶಿಲುಬೆ ಹೊರುವ ಮಟ್ಟದಲ್ಲಿ ಇಲ್ಲದಿದ್ದರು ಮತ್ತು ಅವು ಅನೀತಿಯಲ್ಲದ ಇಲ್ಲವೇ ದುಷ್ಟ ಪ್ರವೃತ್ತಿ ಇಲ್ಲದ ವಿಷಯಗಳಾಗಿದ್ದರೂ ಇಂಥ ವಿಷಯಗಳಲ್ಲಿಯೂ ಸಹ ಅವರು ಸತತವಾಗಿ ತಪ್ಪುಗಳನ್ನು ಕಂಡುಹಿಡಿಯುವುದರ ಮೂಲಕವಾಗಿ ತಮ್ಮ ಮನೆಯಲ್ಲಿ ಅಸಂತೋಷವನ್ನುಂಟು ಮಾಡಿಕೊಂಡಿರುತ್ತಾರೆ ತಂದೆ ತಾಯಿಗಳು ಮತ್ತು ಪೋಷಕರು ಅನೀತಿಯುಳ್ಳ ಪ್ರವರ್ತನಗಳ ಕಡೆಗಿರುವ ವಿಷಯಗಳೆಲ್ಲವುಗಳಿಂದ ನಮ್ಮ ಮನೆಯವರನ್ನು ಸಂರಕ್ಷಣೆ ಮಾಡಲು ಖಂಡಿತವಾಗಿಯೂ ಜಾಗರೂಕರಾಗಿರಬೇಕಾದದ್ದು ಬೇಕಾದರೂ ತಾವು ಪ್ರೀತಿಸುವವರ ಕೇವಲ ಹೆಸರಿನ ಕ್ರೈಸ್ತರಾಗಿದ್ದು ಲೌಕಿಕ ಮನೋಭಾವಗಳನ್ನು ಹೊಂದಿರುವ ಕಾರಣದಿಂದ ಅವರಲ್ಲಿ ತಪ್ಪನ್ನು ಎಣಿಸುವುದು ನಿಜವಾಗಿಯೂ ಅವಿವೇಕವುಳ್ಳದ್ದಾಗಿರುವುದು ತಮ್ಮ ಸಾಮಾನ್ಯ ಜೀವಿತದ ನಡಾವಳಿಗಳಲ್ಲಿ ಕಾಣುವ ತಮ್ಮನಿರುವ ಸಮಾಧಾನ ಹಾಗೂ ಪವಿತ್ರಾತ್ಮನಿಂದಾದ ಆನಂದಗಳೇ ಲೌಕಿಕ ಸಂಗತಿಗಳನ್ನು ಖಂಡಿಸುವಂಥವುಗಳಾಗಿದ್ದು ತಾವು ಪ್ರತಿಪಾದಿಸುವ ಮಹಿಮೆಯುಳ್ಳ ಸುವಾರ್ತೆಯನ್ನು ಇತರರು ಅಂಗೀಕರಿಸುವಂತೆ ಶಿಫಾರಸು ಮಾಡಲು ಅವುಗಳಿಗೆ ಸಾಧ್ಯ ಇದೇ ಇತರರು ಓದಬಹುದಾದಂಥ ನಮ್ಮ ಜೀವಿತದ ಸ್ವಾರ್ಥ ಪತ್ರಿಕೆಗಳು ಹಾಗೂ ಇಲ್ಲವೇ ಲೌಕಿಕತನವೆಂಬ ಕತ್ತಲೆಯನ್ನು ಖಂಡಿಸುವ ಬೆಳಕಾಗಿರುವುದು ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ ನಾವು ಅನುಸರಿಸುತ್ತಿರುವ ಸ್ವಾರ್ಥ ತ್ಯಾಗದ ವಿಷಯಗಳನ್ನು ಪ್ರತಿಷ್ಠಿತರಲ್ಲದವರು ಅನುಸರಿಸುವುದನ್ನು ನಿರೀಕ್ಷಿಸುವುದಾಗಲಿ ಇಲ್ಲವೇ ಅವುಗಳನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸುವುದಾಗಲಿ ಮಾಡಬಾರದು ಸಂಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಳ್ಳುವುದು ನಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುವುದನ್ನು ಕಂಡುಕೊಂಡು ತಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವವರೆಗೂ ನಾವು ಕಾದುಕೊಂಡಿರಬೇಕು ಪರಿಶುದ್ಧತೆ ಮತ್ತು ಭಕ್ತಿಯ ಗುಣಮಟ್ಟವನ್ನು ಇಳಿಸಲು ಹಲವು ಶಕ್ತಿ ಪ್ರಭಾವಗಳು ಕೆಲಸ ನಡೆಸುತ್ತಿರುವುದೆಂಬುವುದನ್ನು ಮನಗಂಡವರಾಗಿ ಸಭಾಪಾಲಕರುಗಳು ಮತ್ತು ಬೋಧಕರುಗಳು ಕರ್ತನ ಪ್ರತಿಷ್ಠಿತರ ಮಂದೆಯ ಎದುರಿನಲ್ಲಿ ಉನ್ನತ ಮಟ್ಟದ ಪ್ರತಿಷ್ಠೆಯ ಮಾದರಿಯನ್ನು ಸತತವಾಗಿ ಇರಿಸುವುದಕ್ಕೆ ಪರಿಶ್ರಮಿಸಬೇಕು